ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್. ಎಲ್ಲ ಸಿ ಟಿ ವಿದ್ಯಾರ್ಥಿಗಳಿಗೆ ವೆರಿ ವೆರಿ ಇಂಪಾರ್ಟೆಂಟ್ ಗುಡ್ ನ್ಯೂಸ್ ಬಂದಿದೆ. ತಿಳಿಸ್ಕೊಡ್ತೀವಿ ಚಾನಲ್ಗೆ ಸಬ್ಸ್ಕ್ರೈಬ್ ಎಲ್ಲ ಸಬ್ಸ್ಕ್ರೈಬ್ ಆಗಿ, ವಿಡಿಯೋ ಇಷ್ಟ ಆದರೆ ಲೈಕ್ನ ಮಾಡಿ. ಇಲ್ಲಿ ವಿದ್ಯಾರ್ಥಿಗಳು ಯಾರೆಲ್ಲ ಸರಿಯಾಗಿ ಮಾಹಿತಿಯನ್ನು ನೀಡಿಲ್ಲ, ಡಾಕ್ಯುಮೆಂಟ್ ಕರೆಕ್ಟಾಗಿ ಆಗಿಲ್ಲ ಅಂತವ್ರಿಗೆ ವೆರಿಫಿಕೇಶನ್ ಸ್ಲಿಪ್ ಡೌನ್ಲೋಡ್ ಮಾಡೋಕ್ಕಾಗೋದಿಲ್ಲ. ಯಾರೆಲ್ಲ ಕರೆಕ್ಟಾಗಿ ಮಾಡ್ಕೊಂಡಿದ್ದಾರೆ ಅವರಿಗೆ ಅವಕಾಶಗಳು ಕಲ್ಪಿಸಿದ್ದಾರೆ. ಯಾರು ಇನ್ನು ಕೂಡ ಕರೆಕ್ಟಾಗಿ ನಮ್ಮ ಡಾಕ್ಯುಮೆಂಟ್ನ ಸಬ್ಮಿಟ್ ಮಾಡಿಲ್ಲ ಅಂಥವರು ನಮ್ಮ ಎಲ್ಲ ಮೂಲ ದಾಖಲೆಗಳೊಂದಿಗೆ ಕೆ ಆಫೀಸ್ಗೆ ಹೋಗಿ ಹಾಜರಾಗಬೇಕಾಗುತ್ತೆ. ನಿಮ್ಮದು ಅರ್ಜಿ ಸಲ್ಲಿಸುವ ಪ್ರತಿ, ನಿಮ್ಮದು ಆಲ್ ಟಿಕೆಟ್ ಆಗಿರ್ಬೋದು, ಎಲ್ಲ ದಾಖಲೆಗಳು ಪ್ಲಸ್ ಎರಡು ಸೆಟ್ ಜೆರಾಕ್ಸ್ ಕೂಡ ಇರಬೇಕಾಗುತ್ತೆ. ಎಲ್ಲ ಮೇನ್ ದಾಖಲೆಗಳು ಕೆ ಎ ಆಫೀಸ್ ಬೆಂಗಳೂರು ಮಲ್ಲೇಶ್ವರಮ್ಮಗೆ ಹೋಗಿ ನೀವು ಭೇಟಿ ನೀಡಬೇಕಾಗುತ್ತೆ. ರ್ಯಾಂಕಿಂಗ್ ವೈಸ್ ನಿಮಗೆ ಕೊಟ್ಟಿದ್ದಾರೆ, ಆಲ್ರೆಡಿ ನೀವು ನೋಡಿದ್ದಾರೆ ಅನ್ಕೋತೀನಿ. 4, 5, 6 ನಿಮಗೆ ಸೆಷನ್ ವೈಸ್ ಕೊಟ್ಟಿದ್ದಾರೆ. ಮಾರ್ನಿಂಗ್ ರಿಪೋರ್ಟಿಂಗ್ ಟೈಮ್ ಕೊಟ್ಟಿದ್ದಾರೆ. ನೀವು 1/2 hour ಮುಂಚೆನೇ ಹೋಗಿ ಅರೇಂಜ್ ಆಗಿ 1-40,000 4ನೇ ತಾರೀಕು 1-40,000 40,000-80,000 100,000-1,00,000 ಕೊಟ್ಟಿದ್ದಾರೆ. ಮೂರ್ ಶಿಫ್ಟ್ ಇರ್ತದೆ. 5ನೇ ತಾರೀಕು 1,00,000-1,30,000 1,30,000-1,60,000 1,60,000-1,80,000 5ನೇ ತಾರೀಕು 6ನೇ ತಾರೀಕು 1,80,000-2,10,000 2,10,000 ಲಾಸ್ಟ್ ರ್ಯಾಂಕ್ ವರ್ಗು ನಿಮಗೆ 6ನೇ ತಾರೀಕು ಕೊಟ್ಟಿದ್ದಾರೆ. ಹೋಗಿ ನಿಮ್ದು ಎಲ್ಲ ಮೂಲ ಡಾಕ್ಯುಮೆಂಟ್ನ ತೆಗೆದುಕೊಂಡು ಹೋಗಿ. ಇದು ಬಂದ್ಬಿಟ್ಟು ವೆರಿ ವೆರಿ ಮ್ಯಾಂಡೇಟ್ರಿ. ನಿಮ್ದು ಡಾಕ್ಯುಮೆಂಟ್ ವೆರಿಫಿಕೇಶನ್ ಸ್ಲಿಪ್ ಆಗಿ ನಿಮ್ದೆಲ್ಲ ಡಾಕ್ಯುಮೆಂಟ್ ವೆರಿಫೈ ಆದ ನಂತರವೇ ನೀವು ಕೌನ್ಸಿಲಿಂಗ್ಗೆ ಅಟೆಂಡ್ ಮಾಡಬಹುದು. ವಿತೌಟ್ ನೀವು ಇನ್ಕರೆಕ್ಟ್ ಡಾಕ್ಯುಮೆಂಟ್ ಆಗೋದಿಲ್ಲ. ಫಾರ್ ಎಕ್ಸಾಂಪಲ್ ಹೇಗೆ ಹೇಳ್ತೀನಿ ಅಂದ್ರೆ, ನಿಮ್ದು ಫಾರ್ ಎಕ್ಸಾಂಪಲ್ ನಿಮ್ದು ಇನ್ಕಮ್ ಅಂಡ್ ಕ್ಯಾಸ್ಟ್ ವೆರಿಫೈ ಆಗಲ್ಲ ಅನ್ಕೊಳ್ಳಿ, ನಿಮಗೆ ನಿಮ್ದು ಇನ್ಕಮ್ ಜನರಲ್ಗೆ ಬರುತ್ತೆ, ಆಗ ನಿಮಗೆ ಫೀಸ್ ಜಾಸ್ತಿ, ನಿಮಗೆ ಸ್ವಲ್ಪ ರಿಸರ್ವೇಶನ್ ಇರೋದಿಲ್ಲ. ಅಷ್ಟೇ ಸಿಂಪಲ್. ಈ ರೀತಿ ಆಗುತ್ತೆ. ಸ್ಟಡಿ ಡೀಟೇಲ್ಸ್ ವೆರಿಫೈ ಆಗಿಲ್ಲ ಅಂದ್ರೆ ಅದೇ ನಿಮಗೆ ತೊಂದರೆ ಆಗುತ್ತೆ. ನಂತರ ನಮ್ದು ಮೂಲ ದಾಖಲೆಗಳು ವೆರಿಫೈ ಆಗಿಲ್ಲ ತೊಂದರೆ ಆಗುತ್ತೆ. ಆ ರೀತಿ ನಿಮಗೆ ಕೌನ್ಸಿಲಿಂಗ್ಗೆ ತೊಂದರೆ ಆಗುತ್ತೆ. ಅದಕ್ಕೋಸ್ಕರ ಹೋಗಿ ಹಾಜರಾಗಿ ಒಂದೊಳ್ಳೆ ಚಾನ್ಸು. ಫೋಟೋ ಕಾಪಿ ಬಂದ್ಬಿಟ್ಟು 2 ಸೆಟ್ ಕಂಪಲ್ಸರಿ ಅಂತ ಹೇಳಿದ್ದಾರೆ. ಎಲ್ಲ ನಿಮ್ ಡಾಕ್ಯುಮೆಂಟ್ಸ್ ಎಲ್ಲ ಏನಿದೆ, ಸ್ಟಡಿ ಸರ್ಟಿಫಿಕೇಟ್ ಏನಿದೆ, ಎಲ್ಲ ಸ್ಟಡಿ ಸರ್ಟಿಫಿಕೇಟು, ಆಲ್ ಟಿಕೆಟ್ ಆಗಿರ್ಬೋದು, ಫೀಸ್ ಪೇಮೆಂಟ್ ಆಗಿರ್ಬೋದು, SSC PUC ಇದು ಎಲ್ಲ ಡೀಟೇಲ್ಸ್ಗಳನ್ನ ತೆಗೆದುಕೊಂಡು ಹೋಗಿ, ರೂರಲ್ ಕನ್ನಡ ಮೀಡಿಯಂ ಸರ್ಟಿಫಿಕೇಟ್ಗಳಿದ್ರೆ ಅವನ್ನ ತೆಗೆದುಕೊಂಡು ಹೋಗಿ, 2 ಸೆಟ್ ಜೆರಾಕ್ಸ್ನ ತೆಗೆದುಕೊಂಡು ಹೋಗಿ, ಸಪ್ರೇಟಾಗಿ ಒರಿಜಿನಲ್ ತೆಗೆದುಕೊಂಡು ಹೋಗಿ, ಎಲ್ಲನೂ ಕೂಡ ವೆರಿಫೈ ಮಾಡ್ಕೊಳ್ಳಿ. ನಂತರ ನೀವು ವೆರಿಫಿಕೇಶನ್ ಸ್ಲಿಪ್ ಮಾಡೋಲ್ಲ ಮಾಡ್ಕೋಬಹುದು. ವೆರಿಫಿಕೇಶನ್ ಸ್ಲಿಪ್ ಮೂಲಕ ನೀವು ಆಪ್ಷನ್ ಎಂಟ್ರಿ ಆಕ್ಸೆಸ್ ಮಾಡಬಹುದು. ನಿಮಗೆ ಸೀಕ್ರೆಟ್ ಕೀ ಕೊಡ್ತಾರೆ, ಸೀಕ್ರೆಟ್ ಕೀ ಮುಖಾಂತರ ನೀವು ಆಪ್ಷನ್ ಎಂಟ್ರಿ ಆಕ್ಸೆಸ್ ಮಾಡೋಕ್ಕಾಗುತ್ತೆ. ವಿತೌಟ್ ವೆರಿಫಿಕೇಶನ್ ನಥಿಂಗ್, ವಿತೌಟ್ ಡಾಕ್ಯುಮೆಂಟ್ ವೆರಿಫಿಕೇಶನ್ ನಥಿಂಗ್, ನೀವೇನು ಮಾಡೋದಕ್ಕೆ ಸಾಧ್ಯವಿಲ್ಲ. ವೆರಿ ವೆರಿ ಇಂಪಾರ್ಟೆಂಟ್ ಸ್ಟೆಪ್ ಇದು. ಅದಕ್ಕೋಸ್ಕರ ಎಲ್ಲರೂ ಕೂಡ ಹೋಗಿ ಅಟೆಂಡ್ ಮಾಡಿ. ಇದು ಇವತ್ತಿನ ವಿಡಿಯೋ. ಥ್ಯಾಂಕ್ ಯು.